ಕೈಯಲ್ಲಿ ಬೀಜಗಳು, ಬಟಾಣಿ ಬೀಜಗಳು, ಬೀಜಗಳ ಹತ್ತ ಕುಸುಗಡಿ ಮಾಲಕನಿಗೆ ಏಕ್ ದೋ ತಿನ್. ಓ ತುಂಬು ಗರ್ಭಿಣಿ, ತುಂಬು ಹೃದಯದ ಆಂಟಿ. ಮಾಲಕರ ಒಳ್ಳೇದಲ್ಲ, ಕೇವಲ 10 ರೂಪಾಯಿ ಸಾಲದಿಲ್ಲ. ಓನ್ಲಿ 60 or 90. ಓತು ನನ್ ಮಗನೆ, ಕೊಡ್ತೀನಿ ಹೋಗು. ಆಂಟಿ ಕಂಟಿನ್ಯೂರ್ ಸರ್, ಕೋಆಪರೇಟಿವ್ ಸೊಸೈಟಿ ದೇವಾಂಟಿ ಬುದ್ಧಿ. ಇವನು ಬಟಾಣಿ. ಸಾರಿ ಸಾರಿ, ಪ್ಲೀಸ್ ಪ್ಲೀಸ್ ಹೋಗ್ಬಿಡ ಪ್ಲೀಸ್. 18 ಇಯರ್ಸ್. ಚಿಗರು, ಬರೀ ಮೇಕಪ್ ತುಂಬಿದೆ. ಎಂತ ಗ್ರೇಟ್ ತಂದೆಯವರು, ತನ್ನ ಮಗನಿಗೋಸ್ಕರ ಅಷ್ಟೊತ್ತಿಂದ ಹುಡುಗಿನ ಹುಡುಕ್ತಾನೆ ಇದ್ದಾರೆ. ಅವನ್ ಮದುವೆ ಆದಂಗೇನೆ. ಸ್ವಲ್ಪ ಆವರೇಜ್ ಆಗಿದ್ದಾಳೆ. ಲೈಫ್ ಕೊಡೋಣ ಅಂದ್ರೆ 23-25 ವರ್ಷದೊಳಗೆ ಇರ್ಬೇಕಂತೆ ಹುಡುಗರು. ನನಗೇನಂತ ವಯಸ್ಸಾಗಿಲ್ಲ, ಕೇವಲ 15-45 ಅಷ್ಟೇ. ನಾನಾದ್ರೂ ಇವ್ರಿಗೆ ಹೆಲ್ಪ್ ಮಾಡೋಣ. ಸರ್ ನಮಸ್ಕಾರ. ನಮಸ್ಕಾರ. ನಾನು ತುಂಬಾ ಹೊತ್ತಿಂದ ಗಮನಿಸ್ತಾನೆ ಇದ್ದೀನಿ, ಫೋಟೋಗಳ ಮೇಲೆ ಕೈ ಆಡಿಸ್ಕೊಂಡೆ ವಧುನ ಹುಡುಕ್ತಾ ಇದ್ದೀರಾ. ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಸರ್. ಸರ್ ನಿಮ್ಮಂತವ್ರು ಸರ್ ನಮ್ಗೆ ಬೇಕಾಗಿರೋ. ನಮ್ಮ ಕೆಲಸನೇ ಹೆಲ್ಪ್ ಮಾಡೋದು ಸರ್. ಥ್ಯಾಂಕ್ ಯು ಸರ್. ಇವಾಗ ಹೇಳಿ, ನಿಮ್ಮ ಮಗ ನೋಡೋಕೆ ಹೇಗಿದ್ದಾನೆ? ಕ್ವಾಲಿಫಿಕೇಶನ್ ಡಿಗ್ರಿನ, ಬಿಇನ, ಡಾಕ್ಟ್ರ, ನಿಮ್ದು ಬಾಡಿಗೆ ಮನೆನ, ಸ್ವಂತ ಮನೆನ, ಮನೇಲಿ ಅತ್ತೆ ಇದ್ದಾರಾ ಇಲ್ವಾ, ಗೌರ್ಮೆಂಟ್ ಜಾಬಾ ಅಥವಾ ಪ್ರೈವೇಟ್ ಜಾಬಾ, ನಿಮ್ ಹುಡುಗ ಹುಡುಗಿನ ಎನಿ ಟೈಮ್ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರೋದಕ್ಕೆ ಬಿಡ್ತಾರಾ ಬಿಡಲ್ವಾ, ಅಕೌಂಟ್ ತುಂಬಾ ಹಾಗೆ ಜೇಬ್ ತುಂಬಾ. ಮದುವೆ ಆಗಕ್ಕೆ ಹುಡುಗಿ ಬೇಕಾಗಿರೋದು ನಿಜ, ಆದ್ರೆ ನೀವು ಹೇಳ್ತಿರೋದ್ರಲ್ಲಿ ಸ್ಮಾಲ್ ಚೇಂಜ್. ಏನ್ ಸರ್? ಹುಡುಗಿ ಬೇಕಾಗಿರೋದು ನನಗೆ, ಪ್ಲೀಸ್ ಹೆಲ್ಪ್ ಮಾಡಿ ಸರ್. ಅಯ್ಯೋ, 18 ವರ್ಷದ ಹುಡುಗಿ ಡೀಟೇಲ್ಸ್ ನೋಡ್ತಿರುವಾಗ್ಲೇ ನಾನು ಅರ್ಥ ಮಾಡ್ಕೋಬೇಕಿತ್ತು. ಬನ್ರಿ ರೇ ಸರ್. ಯಾಕೆ ಸರ್ ಅಷ್ಟೊಂದು ಕೋಪ ಮಾಡ್ಕೊಂತ ಇದ್ದೀರಾ? ನಾವೇನ್ ಮದುವೆ ಆಗೋದೇ ಇಲ್ಲಿರೋದನ್ನ ನೋಡಿ. ಒಂದ್ ರೇಂಜ್ ಓಕೆ ಸರ್. ಆ ಫೈಲಲ್ಲಿ ಇದಾರಲ್ಲ ಕಿರಣ್ ಪಾಟೀಲ್, ಓಕೆ ನನಗಿಷ್ಟ ಆಯ್ತು. ಓಕೆ ಸರಿ.